ಎಲ್ಲರಿಗೂ ನಮಸ್ಕಾರ. ಸ್ವಸ್ಥಹಿತ ಚಾನೆಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ, ಆಯುರ್ವೇದದಲ್ಲಿ ಮಳೆ ನೀರಿನ ಬಗ್ಗೆ ತುಂಬ ಹೇಳಿದ್ದಾರೆ. ನಮ್ಮ ಎಪಿಸೋಡ್ 17ರಲ್ಲಿ ಮಳೆ ನೀರಿನ ಒಂದು ಇಂಪಾರ್ಟೆನ್ಸ್ ಬಗ್ಗೆ ನಾನು ಹೇಳಿದ್ದೇನೆ. ಈ ಮಳೆ ನೀರು ಎಲ್ಲ ಕಾಲದಲ್ಲೂ ಒಳ್ಳೆಯದು, ಆದರೆ ಈ ಶರದ್ ಋತುವಿನ ಮಾಸದಲ್ಲಿ, ಆಶ್ವಯುಜ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ, ಅದರಲ್ಲೂ ಸ್ಪೆಷಲ್ಲಾಗಿ ಆಶ್ವಯುಜ ಮಾಸದ ಸ್ವಾತಿ ನಕ್ಷತ್ರದಂದು ಸಂಗ್ರಹ ಮಾಡೋದು ಶ್ರೇಷ್ಠ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದೇವೆ. ಇವತ್ತು ಈ ಆಶ್ವಯುಜ ಮಾಸದ ಸ್ವಾತಿ ನಕ್ಷತ್ರ ಇರುವಂತಹ ದಿವಸ, ಅದರಿಂದ ಇವತ್ತು ನಾವೆಲ್ಲರೂ ಈ ಮಳೆ ನೀರನ್ನು ಸಂಗ್ರಹಿಸಿ ಇಟ್ಟುಕೊಂಡು ಅದನ್ನು ಒಂದು ವರ್ಷವೂ ಇಟ್ಕೊಳ್ಬೋದು, ಒಳ್ಳೆಯ ಪಾತ್ರದಲ್ಲಿ ಇಟ್ಟುಕೊಂಡು ಅದನ್ನು ಆಗಾಗ ಬಳಸೋದರಿಂದ ಆರೋಗ್ಯಕ್ಕೆ ತುಂಬ ಹಿತ. ಇದನ್ನು ಹಿಂದಿನ ಕಾಲದಲ್ಲಿ ಈ ಕಣ್ಣಿನ ಆರೋಗ್ಯಕ್ಕೆ ಸಹ, ಅಥವಾ ಔಷಧವನ್ನು ತಯಾರು ಮಾಡಲಿಕ್ಕೆ ಸಹ, ಅಥವಾ ಕಣ್ಣಿನ ಡ್ರಾಪ್ಸಿಗೆ ಐ ಡ್ರಾಪ್ಸನ್ನು ತಯಾರು ಮಾಡಲಿಕ್ಕೆ ಸಹ ಯೂಸ್ ಮಾಡ್ತಾ ಇದ್ದರು. ಅನೇಕ ಕಾಯಿಲೆಗಳಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇಂತಹ ಮಳೆ ನೀರನ್ನು ಇವತ್ತು ನಾವು ಮನೆಯ ಮೇಲ್ಗಡೆ ಛಾವಣಿಯಲ್ಲಿ ಒಂದು ಒಳ್ಳೆಯ ಶುದ್ಧವಾದ ಶುಭ್ರವಾದಂತಹ ಬಿಳಿಯಾದ ಬಟ್ಟೆಯನ್ನು ನಾಲ್ಕು ಜನ ಹಿಡ್ಕೊಳ್ಬೋದು ಆಚೀಚೆಗೆ, ಅಥವಾ ಹಿಡ್ಕೊಳ್ಳಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ, ಅದನ್ನು ಕಟ್ಟಿ ನಾವು ಮಾಡಿದ ಹಾಗೆ ಕೆಳಗಡೆ ಒಂದು ಪಾತ್ರ ಇಟ್ಟು ಅದನ್ನು ಸಂಗ್ರಹ ಮಾಡ್ಬೋದು. ಒಳ್ಳೆಯ ಜಾಗವಿದ್ದರೆ ಬರೀ ಪಾತ್ರಗಳನ್ನು ಇಟ್ಟು ಸಹ ಸಂಗ್ರಹ ಮಾಡಿ ಆಮೇಲೆ ಸೇವಿಸುವ ಮೊದಲು ಅದನ್ನು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ಳಬಹುದು, ಸೇವಿಸಲೂಬಹುದು. ಹೀಗೆ ಎಲ್ಲರೂ ಮಳೆ ನೀರನ್ನು ಸಂಗ್ರಹ ಮಾಡಿ ಇವತ್ತು ಇಟ್ಕೊಳ್ಳಿ, ಅದನ್ನು ಕುಡಿದು ಎಲ್ಲರೂ ಆರೋಗ್ಯವಂತರಾಗೋಣಮ್ಮ.